ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಓಕೆ, ಸೊ ಮೂರನೇ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ. ಕಳೆದ ಎರಡು ಎಪಿಸೋಡ್ಗಳನ್ನ ಕೆಲವೇ ಕೆಲವು ಜನ ನೋಡಿದ್ದಾರೆ, ಬಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಏನೋ ನೋಡಿದ ಕೆಲವೇ ಕೆಲವು ವ್ಯಕ್ತಿಗಳು ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಮತ್ತು ಸಾಕಷ್ಟು ಜನ, ಐ ಮೀನ್ ಸಾಕಷ್ಟು ಇನ್ ದ ಸೆನ್ಸ್ ಒಂದು ಮೂರ್ನಾಲ್ಕು ಜನ ಕಾಲ್ ಮಾಡಿ ಕೂಡ ಒಂದಿಷ್ಟು ಸಜೆಷನ್ಸ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ರೆಸ್ಪಾನ್ಸಿಗೆ. ಏನೋ ನಿಮ್ಮ ಅಭಿಪ್ರಾಯನ ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಒಂದಿಬ್ಬರು ಮೂವರು ಕೇಳಿದ್ರು, 2 ಡೇಸ್ ಒನ್ಸ್ ಬೇಡ, ಡೈಲಿ ಈವ್ನಿಂಗ್ 7 o'clock ಮಾಡಿ ಅಂತ. ಎಸ್, ಸೊ ಡೈಲಿ ಈವ್ನಿಂಗ್ 7 o'clock ಮಾಡೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಎಸ್, ಸೊ ಇವತ್ತು ಪ್ರೀ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಮೇ ಬಿ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ಬೋದು, ಸೊ ಹಾಗಾಗಿ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಫ್ರೀ ಮಾಡಿಕೊಂಡು ಅದಾದ ನಂತರ ವಿಡಿಯೋ ಕಡೆ ಗಮನ ಕೊಟ್ಟರೆ ಭಾಳ ಉತ್ತಮ ಅಂತ ಹೇಳ್ಬೋದು. ಯಾಕೆಂದರೆ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ನಾನು ಬೇರೆ ವರ್ಕ್ಶಾಪ್ಗಳಿಗೂ ನನ್ನ ವರ್ಕ್ಶಾಪ್ಗೂ ಇರೋ ಡಿಫ್ರೆನ್ಸ್ ಏನಂದರೆ, ನಾನು ಪ್ರತಿಯೊಂದು ಬೇಸಿಕ್ಕಿಂದ ಬೇಸಿಕ್ ಪಾಯಿಂಟ್ನು ಕೂಡ ನಾನು ಇಲ್ಲಿ ಏನೋ ಲಿಸ್ಟ್ ಔಟ್ ಮಾಡಿಕೊಂಡು ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಸೊ ನಮ್ಮ ಡೆವಲಪಿಂಗ್ ಆಫ್ ದ ಪ್ರಾಜೆಕ್ಟ್ನಲ್ಲಿ ನಾವು ಹೇಳಿದ್ವಿ, ನಮಗೆ ಇವಾಗ ಕಾನ್ಸೆಪ್ಟನ್ನು ಡಿಸೈಡ್ ಮಾಡಾದಮೇಲೆ ಪ್ರೊಡ್ಯೂಸರ್ ಅಥವಾ ಒಬ್ಬ ಡಿರೆಕ್ಟರ್ ಮುಂದೆ ಬಂದಿದ್ದಾನೆ ಅಂತಂದಮೇಲೆ, ಈಗ ಪ್ರೊಡ್ಯೂಸರ್ ಮುಂದೆ ಬಂದಿದ್ರೆ ಒಬ್ಬ ಡೈರೆಕ್ಟರನ್ನು ಹುಡುಕೋತಾನೆ, ಒಬ್ಬ ಡೈರೆಕ್ಟರ್ ಮುಂದೆ ಬಂದಿದ್ರೆ ಒಬ್ಬ ಪ್ರೊಡ್ಯೂಸರ್ನ ಹುಡುಕೋತಾನೆ. ಇವರ ಹುಡುಕಾಟದ ನಂತರ ಶುರುವಾಗುವ ಮೊದಲನೇ ಹಂತ ಏನಂದರೆ ಸ್ಕ್ರಿಪ್ಟ್. ಓಕೆ, ಸೊ ಒಂದು ಸಿನಿಮಾದ ಹೀರೋ, ಅದರ ಕತೆ, ಇದು ಯೂನಿವರ್ಸಲ್ ಟ್ರೂತ್. ಅಲ್ಲಿರುವಂಥ ಆರ್ಟಿಸ್ಟ್ಗಳು ದೇ ವಿಲ್ ಜಸ್ಟ್ ಪರ್ಫಾರ್ಮ್ ಆ್ಯಸ್ ಪರ್ ವಿ ವಾಂಟ್, ಬಟ್ ಅದರ ನಿಜವಾದ ಹೀರೋ ಬಂದು ಕತೆ. ಸೊ ಈ ಕತೆನ ನಾವು ಭಾಳ ಪ್ರಿಸೈಸಾಗಿ ಜನರ ಮುಂದೆ ನಾವು ಇಡಬೇಕಾಗತ್ತೆ. ಓಕೆನಾ, ಸೊ ನಾವು ಲಾಸ್ಟ್, ಬಹುಶಃ ಲಾಸ್ಟ್ ವಿಡಿಯೋ ಅಥವಾ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಸ್ಕ್ರಿಪ್ಟ್ ಮಾಡೋದು ಇಟ್ಸ್ ಅ ಹ್ಯೂಜ್ ಪ್ರೋಸೆಸ್. ಏನೋ ಇಫ್ ಐ ಆಮ್ ನಾಟ್ ರಾಂಗ್, ಮೋಸ್ಟ್ ಆಫ್ ದಿ ಪೀಪಲ್ಸ್ ಆರ್ ಅವೇರ್ ಆಫ್ ಇಟ್. ಒಂದು ಕಥೆಯ ಇದು ಒಂದು ಮನೆ ಕಟ್ಟೋದಕ್ಕೆ ಪಾಯ ಅಂತ ಹೇಳ್ಬೋದು. ಈ ಸ್ಕ್ರಿಪ್ಟ್ ಅನ್ನೋದು ಮನೆ ಕಟ್ಟಲಿಕ್ಕೆ ಒಂದು ಪಾಯ, ಅಡಿಪಾಯ. ಇದು ಭದ್ರವಾಗಿದ್ದರೆ ಮನೆ ತುಂಬ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯಾಗಿ ನಿಲ್ಲುತ್ತೆ. ಕತೆ ತುಂಬ ಚೆನ್ನಾಗಿದ್ದರೆ ಸಿನಿಮಾ ಭಾಳ ಚೆನ್ನಾಗಾಗುತ್ತೆ. ಸೊ ಇಟ್ಸ್ ಅ ಹ್ಯೂಜ್ ಪ್ರೋಸೆಸ್. ನಾನು ಇದೊಂದೇ ವಿಡಿಯೋದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡೋದಕ್ಕಾಗಲ್ಲ, ಇದಕ್ಕೆ ಸಪ್ರೇಟ್ ಆದ ವಿಡಿಯೋ ಮಾಡಬೇಕು ಅಂತ ನಾನು ಬಯಸ್ತೀನಿ. ಈ ವರ್ಕ್ಶಾಪ್ನ ಇನ್ನೂ ಒಂದಿಷ್ಟು ಎಪಿಸೋಡ್ಸ್ ಇದ್ದಾವೆ, ಇನ್ನೂ ಒಂದು 6-7 ಎಪಿಸೋಡ್ಸ್ಗಳಿದ್ದಾವೆ, ಬಹುಶಃ 6 ಎಪಿಸೋಡ್ಸ್ ಇದ್ದಾವೆ. ಇದು ಮುಗಿದ ನಂತರ ನಾನು ಅದ್ರ ಬಗ್ಗೆ ಒಂದಿಷ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ. ಓಕೆ, ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಒಂದು ಸ್ಕ್ರಿಪ್ಟ್ ಯಾವ ರೀತಿ ತಯಾರಾಗುತ್ತೆ ಅಂದರೆ, ಫಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ನಾನು ಮುಂಚೆ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದಂಗೆ, ಬುಕ್ಕಿಂದೋ ಅಥವಾ ಬಯೋಗ್ರಫಿನೋ ಅಥವಾ ನಿಮ್ಮ ಸ್ವಂತ ಕತೆ ಆಗಿರ್ಬೋದು, ಒಂದು ಕಾನ್ಸೆಪ್ಟ್ ಅಂತ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಅದರ ಜಿಸ್ಟನ್ನು ಅರ್ಥ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ಟೋರಿಯ ಒಂದು ಬಣ್ಣ ನೀಡಬೇಕಾಗುತ್ತೆ, ಅದನ್ನು ಸ್ಟೋರಿಯಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಒಂದು ಕಾನ್ಸೆಪ್ಟ್, ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀವಿ, ಒಬ್ಬ ಕಾಲೇಜ್ ಹುಡುಗ ಮತ್ತು ಒಂದು ಕಾಲೇಜ್ ಹುಡುಗಿಯ ನಡುವಿನ ಲವ್ ಸ್ಟೋರಿಯನ್ನು ಮಾಡ್ತಿದ್ದೀವಿ. ಹೌ ದೇ ಎಂಡ್ ಅಪ್ ಬೀಯಿಂಗ್ ಬ್ರೋಕ್, ಅದು ಜೀವನದಲ್ಲಿ ಕೂಡ ಮತ್ತು ಪ್ರೀತಿಯಲ್ಲಿ ಕೂಡ ಸೋತು ಯಾವ ರೀತಿ ಅವ್ರ ಜೀವನವನ್ನು ಹಾಳು ಮಾಡ್ಕೋತಾರೆ ಅಂತ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಸ್ಟೋರಿಯಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆನಾ, ಸೊ ಈ ರೀತಿ ವ್ಯಕ್ತಿಗಳು ಬರ್ತಾರೆ, ಈ ರೀತಿ ವ್ಯಕ್ತಿಗಳ ನಡುವೆ ಈ ರೀತಿ ಘಟನೆಗಳು ನಡೆಯುತ್ತೆ, ಅದರಿಂದಾಗಿ ಮತ್ತೊಂದು ಘಟನೆಗೆ ಲೀಡ್ ಆಗುತ್ತೆ ಅಂತ. ಈ ಸ್ಟೋರಿ ಅಂತ ಕನ್ವರ್ಟ್ ಆದಮೇಲೆ ಒಂದು ಸಿನಾಪ್ಸಿಸ್ ಅಂತ ರೆಡಿ ಮಾಡ್ತೀವಿ. ಲಾಸ್ಟ್ ವಿಡಿಯೋನಲ್ಲೂ ಕೂಡ ಸಿನಾಪ್ಸಿಸ್ ಬಗ್ಗೆ ಮಾತಾಡಿದ್ವಿ. ಒಂದು ಸಿನಾಪ್ಸಿಸ್ ಅಂತ ರೆಡಿ ಮಾಡ್ತೀವಿ. ಸಿನಾಪ್ಸಿಸ್ ರೆಡಿ ಆದ ನಂತರ ಈಗ ಸಂಭಾಷಣೆಯನ್ನು ಮಾಡ್ತೀವಿ ಅದಕ್ಕೆ. ಓಕೆ, ಡೈಲಾಗ್ಸ್ಗಳನ್ನ ಬರಿತೀವಿ, ಬರೆದು ಇಲ್ಲಿಗೆ ಮುಗಿಯೋದಿಲ್ಲ. ಈ ಹಂತ ಸದ್ಯಕ್ಕೆ ರೆಡಿ ಆಗಿರುತ್ತೆ, ಸ್ಕ್ರಿಪ್ಟ್ ಒಂದು ರೇಂಜಿಗೆ ರೆಡಿ ಆಗಿರುತ್ತೆ ಕಂಪ್ಲೀಟ್. ಡೈಲಾಗ್ ವೈಸ್, ಸೀನ್ ವೈಸ್, ಅದು ಸ್ಕ್ರೀನ್ ಬ್ರೇಕ್ ಡೌನ್ ಮುಂದಿನ ಹಂತದಲ್ಲಿ ಮಾಡ್ತೀವಿ. ಈಗ ಕಂಪ್ಲೀಟ್ ಕತೆ ವಿತ್ ಡೈಲಾಗ್ ರೆಡಿ ಇದೆ. ಓಕೆನಾ, ಇದು ಮೊದಲನೇ ಹಂತ. ಈ ಸ್ಕ್ರಿಪ್ಟ್ ನಮ್ಮ ಕೈಗೆ ಬಂದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ ಅಂದರೆ, ಒಂದು ಬಜೆಟನ್ನು, ಒಂದು ಬಜೆಟ್ ಬಗ್ಗೆ ಒಂದು ಅಸಂಪ್ಷನ್ನ ಇಟ್ಕೊಂಡಿರ್ತೀವಿ. ಓಕೆನಾ, ಏನೋ ಒಂದಿಷ್ಟು 15 ಲಕ್ಷದೊಳಗಾಗೋಗುತ್ತೆ, 10 ಲಕ್ಷದೊಳಗಾಗುತ್ತೆ. ಈ ಬಜೆಟ್ ಬಗ್ಗೆ ನಾವು ಇದು ಪ್ರತಿಯೊಂದು ಹಂತದಲ್ಲೂ ಮಾಡ್ತೀವಿ ಅನಾಲಿಸಿಸ್ನ. ಇದು
ಎಷ್ಟೋ ಜನ ಹೇಳಿರೋದಿಲ್ಲ, ಬಟ್ ಬಜೆಟ್ ಅನಾಲಿಸಿಸ್ ನಮಗೆ ಡೆವಲಪ್ಮೆಂಟ್ ಆಫ್ ದ ಪ್ರಾಜೆಕ್ಟಲ್ಲೂ ಕೂಡ ಬರುತ್ತೆ. ಒಂದು ಕಾನ್ಸೆಪ್ಟ್ ಅಂತ ರೆಡಿ ಮಾಡ್ಕೊಂಡಾಗಲೇ ನಾವಲ್ಲಿ ಬಜೆಟ್ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅಲ್ಲಿ ಏನೋ ಒಂದು ಎಸ್ಟಿಮೇಷನ್ ಇಟ್ಕೊಂಡಿರ್ತೀವಿ ಎಷ್ಟೋ ಒಂದು 15 ಲಕ್ಷ ಅಂತ. ಇಲ್ಲಿಗೆ ಬಂದಮೇಲೆ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ, ಟು ಬಿ ಪ್ರಾಕ್ಟಿಕಲಿ ಜಾಸ್ತಿ ಆಗುತ್ತೆ. ಸೊ ಈ ಸ್ಕ್ರಿಪ್ಟ್ ರೆಡಿ ಆದಮೇಲೆ ಒಂದು ಅಸಂಪ್ಷನ್ನ ಇಟ್ಕೋತೀವಿ ಬಜೆಟ್ನ. ಓಕೆ, ಸೊ ಈ ಸ್ಕ್ರಿಪ್ಟಲ್ಲಿ ಇಂಥ ಲೊಕೇಶನ್ ಇದೆ ಅಂದಮೇಲೆ ಇಲ್ಲಿಗೆ ಇಂತಿಂಥ ಚಾರ್ಜಸ್ ಆಗ್ಬೋದು, ಆ್ಯಂಡ್ ಇಂತಿಂಥ ನಾವು ಕ್ರೂಸ್ನ ರೆಡಿ ಮಾಡ್ಕೋಬೇಕಂದ್ರೆ ಇಂತಿಂಥ ಚಾರ್ಜಸ್ ಆಗ್ಬೋದು ಅಂತೇಳಿ ಏನೋ ಒಂದಿಷ್ಟು ಬಜೆಟ್ನ ಅಸಂಪ್ಷನ್ನ ಇಟ್ಕೊಂಡಿರ್ತೀವಿ. ಓಕೆ, ಸೊ ಒಂದು ರಫ್ ಅಸಂಪ್ಷನ್ ಅಷ್ಟೇ ಅದು. ಓಕೆ, ಯಾಕೆಂದರೆ ಈಗ ಕ್ಯಾಮ್ರಾಮನ್ಗೆ ಪರ್ ಡೇ ಇಷ್ಟು ಕೊಡಬೇಕು ಅಂತಿರುತ್ತೆ. ಓಕೆನಾ, ಸೊ ಒಂದು ಸೆಕ್ಷನ್ ಅಂತ ಕರಿತೀವಿ. ಈ ಸ್ವಲ್ಪ ಟರ್ಮ್ಸ್ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೆ ನಾನು ಆದಷ್ಟು ನಮ್ಮ ಜನರಲ್ ಲಾಂಗ್ವೇಜ್ನಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದನ್ನು ನಾವು ಯೂಶ್ವಲಿ ಒಂದು ಸೆಕ್ಷನಿಗೆ ಇಷ್ಟು ಅಂತ ಹೇಳ್ತೀವಿ, ಬ್ಯಾಟಾ ಅಂತೆಲ್ಲ ಕೇಳಿದಿರಲ್ಲ, ಸೊ ಅದೇ ರೀತಿ ಅಂತಲೇ ಇಟ್ಕೊಳ್ಳಿ ನಾವು ಒಂದು ರೀತಿ ಹೇಳಬೇಕಂದ್ರೆ. ಸೊ ಇದೇನಾಗುತ್ತೆ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಅದೊಂದು ಸೆಕ್ಷನ್ ದುಡ್ಡು, 6 o'clock ಮೇಲೆ ಅಂದರೆ ನೈಟ್ ಏನಾದ್ರು ಶೂಟಿಂಗ್ ಮಾಡಿದ್ರೆ 2 ಸೆಕ್ಷನಿಂದ ಅಮೌಂಟ್ ಕೊಡಬೇಕಾಗುತ್ತೆ. ಸೊ ಈಗ ಪರ್ ಡೇ, ಈಗ ಫಾರ್ ಅನ್ ಎಕ್ಸಾಂಪಲ್ ಡ್ರ್ಯಾಗನ್ ಅಥವಾ ನೀವೇನು ಬೈ ಮಾಡ್ತೀರಾ ಅಂದರೆ ಪರ್ ಡೇ ಅದರ ರೆಂಟಲ್ ಸಮ್ 4,500 ಇದೆ ಅಂತ ಇಟ್ಕೊಳ್ಳಿ. 7 o'clock ಮೇಲೆ ರೀಚ್ ಆಗೋಯ್ತು ಅದು, 8:30 ಆಗೋಯ್ತು ಅಂದರೆ ಅಟ್ಲೀಸ್ಟ್ ಇದರಲ್ಲಿ ಹಾಫ್ ಆದರೂ ಅವ್ನಿಗೆ ಎಕ್ಸ್ಟ್ರಾ ಕೊಡಲೇಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಮಗೆ ಒಂದು ಪ್ರಾಪರ್ ಇದು ಸಿಗದೆ ಹೋಗ್ಬೋದು, ಒಂದು ಕ್ಲಿಯರ್ ವಿಷನ್ ಸಿಗದೆ ಇರ್ಬೋದು, ಬಟ್ ಒಂದು ಅಸಂಪ್ಷನ್. ಓಕೆ, ಆ್ಯಂಡ್ ಅದೇ ರೀತಿ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಅವ್ರಿಗೆ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಪ್ರೈಸ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳಿಗೆ. ನಾನು ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಕೆಲಸ ಶುರು ಮಾಡಿದಾಗ ಪರ್ ಡೇ 300 ತೊಗೊಂಡಿದ್ದೆ ಹೈಯೆಸ್ಟ್ ಅನ್ನೋ ರೀತಿ ಕೆಲಸ ಕೂಡ ಮಾಡಿದ್ದೀವಿ ನಾವು. ಆ 300 450 ಇನ್ಕ್ರೀಸ್ ಆಯಿತು, 450 500 ಆಯಿತು, 500 700 ಆಯಿತು, 1,000 1,500, ಈಗ 2,000 2,500, 5,000 ವರೆಗೂ ಹೋಗಿ ನಿಂತಿದೆ ಈಗ. ಓಕೆನಾ, ಸೊ ಅದು ಬಿಡಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಆಕ್ಸೆಸರೀಸ್ಗಳ ರೆಂಟ್ ಅಂತ ಬರುತ್ತೆ, ಇದು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ರೆಂಟಲ್ಸ್, ಇನ್ಶೂರೆನ್ಸ್ ಆ್ಯಂಡ್ ಪರ್ಮಿಟ್ಸ್ ಅಂತ ಒಂದು ಬರುತ್ತೆ ಇದೇ ವಿಡಿಯೋನಲ್ಲಿ. ಆಕ್ಸೆಸರೀಸ್ ಈಗ ಜನರಲ್ಲಿ ಏನಾಗುತ್ತೆ ಅಂದರೆ ನಾವೊಂದು ಗಿಂಬಲ್ನ ಯೂಸ್ ಮಾಡ್ತೀವಿ, ಟ್ರಾಲಿನ ಯೂಸ್ ಮಾಡ್ತೀವಿ. ಈಗ ನಾವು ನಾರ್ಮಲ್ DSLR ಗಿಂಬಲ್ ಅಂತ ನಾವೇನು ಬಳಸ್ತೀವಲ್ಲ, ಆರಿ ಕ್ಯಾಮ್ರಾದಲ್ಲಿ ಇತ್ತೀಚೆಗೆ ಆರಿ ಟ್ರಿನಿಟಿ ಅಂತ ಒಂದು ಆಕ್ಸೆಸರಿ ಬಂದಿದೆ. ಅದು ಜಸ್ಟ್ ಲೈಕ್ ಎ ಗಿಂಬಲ್ ಥರನೇ ಆರಿ ಕ್ಯಾಮ್ರಾಗಳಿಗೆ ಅಂತಲೇ ಮಾಡಿರುವಂಥದ್ದು. ಇಟ್ಸ್ ಕೈಂಡ್ ಆಫ್ ಅ ಕ್ಯಾಮ್ರಾ ಸ್ಟೆಬಿಲೈಸರ್. ಓಕೆ, ಇನ್ನು ಪ್ರಿಸೈಸಾಗಿ ಹೇಳಬೇಕಂದ್ರೆ ಕ್ಯಾಮ್ರಾ ಸ್ಟೆಬಿಲೈಸರ್ ರೀತಿ ನಾವು ಅದನ್ನು ಬಳಸ್ತೀವಿ. ಮೂವಿಂಗ್ ಶಾರ್ಟ್ಸ್ಗಳನ್ನ ತೆಗೆಯೋದಕ್ಕೆ ಭಾಳ ಒಂದು ಫ್ಲೋ ಇರುತ್ತೆ, ಒಂದು ಆದಷ್ಟು ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಸಿಗುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರವಾಗಿ ನಾವು ಇದನ್ನು ಬಳಸ್ತೀವಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೋದು ಅಂದರೆ ಬಜೆಟ್ನಲ್ಲಿ ಈಗ ಆಕ್ಸೆಸರೀಸ್ ಅಂಡ್ ಟೈಪ್ ಕ್ಯಾಮ್ರಾಮನ್ನು ಆರ್ಟಿಸ್ಟ್ಗಳದ್ದಾಗಿರ್ಬೋದು, ಈಗ ಮೇಜರ್ ಆರ್ಟಿಸ್ಟ್ಗಳದ್ದು ಬಗ್ಗೆಯೂ ಕೂಡ ನಾವು ಮಾತಾಡಲೇಬೇಕಾಗುತ್ತೆ. ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ, ಹೀರೋಗಳಿಗಾಗಿರ್ಬೋದು, ಅವ್ರಿಗೆ ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ಏನೋ ಕ್ಯಾಮಿಯೋಸ್ ಅಥವಾ ಗೆಸ್ಟ್ ಅಪಿಯರೆನ್ಸ್ ಇವಕ್ಕೂ ಕೂಡ ನಾವು ಒಂದಿಷ್ಟು ಪೇ ಮಾಡಬೇಕಾಗುತ್ತೆ. ಇವನ್ನೆಲ್ಲ ನಾವು ಕತೆ, ಈ ಸ್ಕ್ರಿಪ್ಟ್ ಯಾವಾಗ ನಾವು ಡೆವಲಪ್ ಮಾಡ್ತಾ ಇಲ್ಲೇ ನಮಗೆ ಒಂದು ಸಾಕಷ್ಟು ಏನೋ ವಿಚಾರಗಳನ್ನು ನಾವು ಬರ್ಕೋತಾ ಇರ್ತೀವಿ. ಅಂದರೆ ಈ ವ್ಯಕ್ತಿಗಳೇ ನಮಗೆ ಈ ಸೀನ್ಗಳಿಗೆ ಅವಶ್ಯಕತೆ ಇದೆ ಅಂತ ನಾವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಓಕೆ, ಸೊ ಇದಿಷ್ಟು ಬಜೆಟ್ ಬಗ್ಗೆ ಆಯಿತು. ಅಂದರೆ ಲೊಕೇಶನ್ ಬಗ್ಗೆ ನಾವು ಮಾತಾಡಲೇಬೇಕು. ಲೊಕೇಶನ್ ರೆಕ್ಕಿ ಅಂತ ನಾವು ಕರಿತೀವಿ. ಓಕೆ, ಸೊ ಇಟ್ಸ್ ಬೇಸಿಕಲಿ ಫ್ರಮ್ ಇಟ್ಸ್ ಅ ಹಾಲಿವುಡ್ ಟರ್ಮ್ ಲೊಕೇಶನ್ ರೆಕ್ಕಿ ಅನ್ನೋದು, ಬಟ್ ನಮ್ಮಲ್ಲಿ ಈಗ ಭಾಳ ಭಾಳ ಸುಲಲಿತವಾಗಿ ನಾವು ಬಳಸ್ತಾ ಇದ್ದೀವಿ. ಲೊಕೇಶನ್ ರೆಕ್ಕಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ನಾವೊಂದು ಕತೆ ಅಂತ ರೆಡಿ ಮಾಡ್ಕೊಂಡ್ಮೇಲೆ ಲೊಕೇಶನ್ಗಳನ್ನ ಹುಡುಕಾಟಕ್ಕೆ ಹೋಗ್ತೀವಿ. ಎಷ್ಟೋ ಜನಕ್ಕೆ ಡೌಟ್ ಬರ್ಬೋದು, ಲೊಕೇಶನ್ಗಳನ್ನ ಹುಡುಕೋ ಅವಶ್ಯಕತೆ ಏನಿದೆ, ಹೌದಲ್ವಾ? ಸೊ ಕತೆ ಶುರುವಾಗಲಿ, ಪ್ರೊಡಕ್ಷನ್ ಶುರುವಾದಮೇಲೆ, ಶೂಟಿಂಗ್ ಶುರುವಾದಮೇಲೆ ನಮ್ಗೆ ಇಷ್ಟ ಬಂದಿದ್ದ ಜಾಗ ತಪ್ಪು. ಯಾಕಂದರೆ ನಾನು ಸಾಕಷ್ಟು ಡಾಕ್ಯುಮೆಂಟ್ರೀಸ್ನ ಶೂಟ್ ಮಾಡೋ ಸಮಯದಲ್ಲಿ ನಾನೊಂದಿಷ್ಟು ಜನಕ್ಕೆ ಅಸಿಸ್ಟೆಂಟಾಗಿ ಕೆಲಸ ಮಾಡಬೇಕಾದ್ರೆ ಅವ್ರು ಮಾಡಿರೋ ಈ ಮಿಸ್ಟೇಕ್ಗಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಯಾವುದೋ ಒಂದು ಲೊಕೇಶನ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಅದು ಯಾವಾಗ ನಾಳೆ ಶೂಟಿಂಗ್ ಅಂದರೆ ಇವತ್ತೋಗಿ ಒಂದು ಲೊಕೇಶನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಆ ಲೊಕೇಶನ್ನ ನಾವು ರೀಚ್ ಆದಾಗ ನಮಗೆ ಎಲೆಕ್ಟ್ರಿಸಿಟಿ
ಸಿಕ್ಕರೆ ಸಿಗ್ಬೋದು ಇಲ್ಲಾಂದ್ರೆ ಇಲ್ಲ. ಆ್ಯಂಡ್ ಅದೇ ರೀತಿ ಲೈಟಿಂಗ್ ಸೆಟಪ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಅವೈಲೇಬಿಲಿಟಿ ಇರಲ್ಲ, ಜನ್ರೇಟರ್ನ ಯೂಸ್ ಮಾಡಬೇಕಾಗುತ್ತೆ, ಲೈಟಿಂಗ್ ಸಿಗೋದಿಲ್ಲ, ಆಮೇಲೆ ನಮಗೆ ಲೈಟ್ಸ್ನ ಇಡೋದಕ್ಕೆ ಜಾಗ ಸರಿಯಾಗಿ ಸಿಗೋದಿಲ್ಲ. ಲೈಟಿಂಗ್ ಬಗ್ಗೆನೂ ಒಂದು ವೀಡಿಯೋ ಸಪ್ರೇಟ್ ಮಾಡ್ತೀನಿ. ನಾವು ಮೂರು ರೀತಿಯ ಲೈಟ್ನ ಯೂಸ್ ಮಾಡ್ತೀವಿ, ಅಲ್ಲಿ ಕೀ ಲೈಟ್ನ ನಾವು ಹಾಕೋದಕ್ಕೆ ಅಲ್ಲೇನು ನಮಗೆ ಸಿಗೋದಿಲ್ಲ, ಬೂಮ್ ಪೋಲ್ನ ನಾವು ಎತ್ತರಕ್ಕೆ ಇಡೋದಕ್ಕಾಗಲ್ಲ ಆಡಿಯೋಗೆ, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇವನ್ನೆಲ್ಲ ಮುಂಚೆನೇ ತಿಳ್ಕೊಳ್ಳಿಕ್ಕೆ ನಾವು ಲೊಕೇಶನ್ಗೆ ನಾವು ಹೋಗಲೇಬೇಕಾಗುತ್ತೆ. ಆ್ಯಂಡ್ ಅದರಲ್ಲೂ ಇಂಡೋರ್ ಔಟ್ಡೋರ್ ಎರಡರ ಬಗ್ಗೆನೂ ನಮಗೆ ನಾಲೆಡ್ಜ್ ಇರಬೇಕು, ಯಾಕೆಂದರೆ ಕೆಲವು ಜಾಗಗಳಿಗೆ ನಾವು ರೆಂಟ್ನ ಪೇ ಮಾಡಬೇಕಾಗತ್ತೆ. ಈಗ ಇಂಡೋರ್ ಶೂಟ್ ಇದೆ, ಹೀರೋ ಮನೆಯಲ್ಲೇ ಮೇಜರ್ ಶಾರ್ಟ್ಸ್ ಇದೆ ಅಂದರೆ ಆ ಮನೆಗೆ ನಾವು ರೆಂಟ್ ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಇಷ್ಟನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡು ಲೊಕೇಶನ್ನ ಕೂಡ ನಾವು ಏನು ರೆಕ್ಕಿ ಮಾಡಬೇಕಾಗತ್ತೆ. ಆ್ಯಂಡ್ ಈ ಲೊಕೇಶನಲ್ಲಿ ಯಾವ್ಯಾವ ವ್ಯಕ್ತಿಗಳು ಬರ್ತಾರೆ ಅನ್ನೋದನ್ನು ಕೂಡ ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಇದಾದಮೇಲೆ ಒಂದು ಹಂತ ಬರುತ್ತೆ, ಇದು ನೀವು ಯೋಚನೆ ಮಾಡಲೇಬೇಕಾದಂಥ ಹಂತ, ದಟ್ ಈಸ್ ಸ್ಕ್ರಿಪ್ಟ್ ಬ್ರೇಕ್ ಡೌನ್. ಓಕೆ, ಸೊ ಸ್ಕ್ರಿಪ್ಟ್ ಬ್ರೇಕ್ ಡೌನ್ನ ಜನರಲಿ ಏನಾಗುತ್ತೆ ಅಂದರೆ ಆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಡಿರೆಕ್ಟರ್ಸು ಕೂಡ ಇದನ್ನು ಯಾವ ರೀತಿ ಅಂದರೆ ಒಂದು ಕತೆಗೆ ಒಂದು ಔಟ್ಲೈನ್ ರೀತಿ ಮಾಡ್ಕೋತಾರೆ, ಅಂದರೆ ಸೀನ್ ಬೇಸ್ಡ್ ಆ ರೀತಿಯೆಲ್ಲ. ಅದು ಆ ರೀತಿ ನಾನು ನಿಮ್ಗೆ ಹೇಳಬೇಕು ಅಂದರೆ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ನಾನು ಆದಷ್ಟು ನಿಮಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಜನ್ರಲಾಗಿ ಮಾತಾಡೋ ರೀತಿಯೇ ನನ್ನ ಇದನ್ನು ಏನೋ ಏನು ಹೇಳ್ತಾರೆ ಅದಕ್ಕೆ, ಎನಿವೇಸ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲೇ ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನಾನಿಲ್ಲಿ ಸ್ಕ್ರಿಪ್ಟ್ ಅಂತ ಈಗ ನಿಮಗೆ ಹೇಳಲಿಕ್ಕೆ, ಈಗ ನಾವು ಕತೆ ಮಾಡೋದಕ್ಕೆ ಒಂದು ಸ್ಕ್ರಿಪ್ಟ್ ಮಾಡ್ತೀವಿ ಅಂದರೆ ನಿಮ್ಗೆ ಹೇಳಲಿಕ್ಕೆ ನಾನು ಯಾವುದು ಸ್ಕ್ರಿಪ್ಟ್ ಮಾಡೋದಿಲ್ಲ, ಇಟ್ಸ್ ಒಂದು ಫ್ಲೋನಲ್ಲಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಜನ್ರಲಿ ನನ್ನ ಹಳೆ ಯೂಟ್ಯೂಬ್ ಚಾನಲ್ಸ್ನಲ್ಲೆಲ್ಲ ನಾನು ಯಾವುದೋ ಒಂದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೆ ಅಂದರೆ ಅದು ಕಂಪ್ಲೀಟ್ ವಿತ್ ಡೈಲಾಗ್ ರೆಡಿ ಮಾಡ್ಕೊಂಬಿಟ್ಟು ಅದನ್ನು ಬಯಟ್ ಮಾಡಿ ರೆಪ್ರೆಸೆಂಟ್ ಮಾಡ್ತಿದ್ದೆ. ಬಟ್ ಇಲ್ಲಿ ನಾನು ಆ ರೀತಿ ಮಾಡೋದಿಲ್ಲ, ಏನು ಒಂದಿಷ್ಟು ಐಡಿಯಾಸ್ನ ಬರ್ಕೊಂಡಿರ್ತೀವಿ ಇಂತಿಂಥ ಐಡಿಯಾಸ್ ಅಂತ, ಅದಕ್ಕೆ ನನಗೆ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಅಷ್ಟೇ, ದಟ್ಸ್ ಇಟ್. ಓಕೆ, ಆ್ಯಂಡ್ ಎಸ್, ಸೊ ಸ್ಕ್ರಿಪ್ಟ್ ಬ್ರೇಕ್ ಡೌನ್ ನಾವು ಯಾವ ರೀತಿ ಮಾಡ್ಕೋತೀನಿ ಅನ್ನೋದಾದರೆ ಇದನ್ನು ನಾನು ಜನ್ರಲಿ ಇದು ಯೂಶ್ವಲಿ ಎಷ್ಟೋ ಜನ ಪ್ರಿಫರ್ ಮಾಡಲ್ಲ ಆ್ಯಂಡ್ ಎಷ್ಟೋ ಜನ ಮಾಡೋದೂ ಇಲ್ಲ, ನಾನು ಮಾಡ್ತೀನಿ. ಓಕೆ, ಯಾಕೆಂದರೆ ಇದು ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಸ್ಕ್ರಿಪ್ಟ್ ಬ್ರೇಕ್ ಡೌನನ್ನು ನಾನು ಬ್ಲೂ ಪ್ರಿಂಟ್ ವೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಇದನ್ನು ನಾನು ಯೂಶ್ವಲಿ ನಾನು ಮತ್ತು ನನಗೆ ಗೊತ್ತಿರೋವಂಥ ಒಂದಿಷ್ಟು ನನಗೆ ಕೆಲಸ ಹೇಳ್ಕೊಟ್ಟಿರೋ ಗುರುಗಳಾಗಿರ್ಬೋದು ಇವರೊಂದಿಷ್ಟು ರೀತಿ ಯಾವ ರೀತಿ ಡಿವೈಡ್ ಮಾಡ್ತಾರೆ ಅಂದರೆ, ಒಂದು ಲೊಕೇಶನ್ ಬೇಸ್ ಮೇಲೆ, ಇನ್ನೊಂದು ಸೀನ್ ಬೇಸ್ ಮೇಲೆ, ಮತ್ತು ಆರ್ಟಿಸ್ಟ್ ಬೇಸ್ ಮೇಲೆ. ಇನ್ ಅ ವೆರಿ ರೇರ್ ಕಂಡೀಷನ್ ಇದು ಯೂಶ್ವಲಿ ಕಾಸ್ಟ್ಯೂಮ್ ಡಿಸೈನರ್ಸೇ ರೆಡಿ ಮಾಡ್ತಾರೆ, ಅವ್ರದ್ದು ಕೂಡ ಒಂದು ವೇ ಆಫ್ ಬ್ಲೂ ಪ್ರಿಂಟ್ ಇರುತ್ತೆ. ಓಕೆನಾ, ಆ್ಯಂಡ್ ಇನ್ನೊಂದು ಬರುತ್ತೆ ಆರ್ಟ್ ಡಿರೆಕ್ಟರ್ಗಳದಾಗಿರ್ಬೋದು, ಪ್ರತಿಯೊಂದು ವಿಭಾಗಕ್ಕೂ ಓಕೆನಾ ಆರ್ಟ್ ಡಿರೆಕ್ಟರಿಂದ ಹಿಡಿದು ಮತ್ತು ಪ್ರಾಪರ್ಟೀಸ್ಗಳಿಗೆ ಅಂತಲೇ ಸಪ್ರೇಟ್ ವ್ಯಕ್ತಿಗಳಿರ್ತಾರೆ, ಅವರಿಂದ ಹಿಡಿದು ಮತ್ತು ಏನಂದರೆ ಡಿ ಒ ಪಿಯಿಂದ ಹಿಡಿದು ಸಿನಿಮಾಟೋಗ್ರಫರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಅವ್ರದ್ದೊಂದು ಪಿ ಒ ವಿ ಅಂತ ಬೇಕಿಲ್ಲ, ಅಂದರೆ ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಯೋಚನೆ ಮಾಡಿ ನಾವು ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಬೇಕಾಗತ್ತಲ್ವ ಅವ್ರ ಕನ್ವೀನಿಯನ್ಸ್ಗೆ ತಕ್ಕನಾಗಿ. ಈ ಪಿ ಒ ವಿ, ಹಾಂ ಒಳ್ಳೆ ಕಾನ್ಸೆಪ್ಟ್, ಪಿ ಒ ವಿ ಈಸ್ ನಥಿಂಗ್ ಬಟ್ ಪಾಯಿಂಟ್ ಆಫ್ ವ್ಯೂ. ಇದು ಆ್ಯಂಗಲ್ ಸಿನಿಮಾಟೋಗ್ರಫಿ ಆ್ಯಂಗಲ್ಸ್ ಬಗ್ಗೆ ಹೇಳಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಎಷ್ಟೋ ಜನಕ್ಕೆ ಅನುಮಾನ ಬರ್ತಾರೆ, ಏನಿದು ಸಿನಿಮಾಟೋಗ್ರಫಿ ಸಿನಿಮಾಟೋಗ್ರಫಿ ಈಸ್ ನಥಿಂಗ್ ಬಟ್ ವಿಡಿಯೋಗ್ರಫಿ. ಬಟ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ, ಸಿನಿಮಾನ ನಾವು ಶೂಟ್ ಮಾಡ್ತೀವಲ್ಲ, ವೆಡ್ಡಿಂಗ್ ಆಗಿರ್ಬೋದು ಅಥವಾ ಬೇರೆ ಸಾಂಗ್ ಶೂಟ್ಸ್ ಅಂಥವ್ರನ್ನ ನಾವು ವಿಡಿಯೋಗ್ರಫಿ ಅಂತಲೇ ಕರಿತೀವಿ. ಬಟ್ ಇಲ್ಲಿ ಸ್ವಲ್ಪ ಕ್ಲಾಸಿಕ್ಕಾಗಿ ಸಿನಿಮಾಟೋಗ್ರಫಿ ಅಂತೀವಿ, ಅದು ಬೇರೆ ಏನೂ ಇಲ್ಲ. ಓಕೆನಾ, ಸೊ ಲೊಕೇಶನ್ ಬೇಸ್ ಮೇಲೆ ಅಂದರೆ ಒಬ್ಬ ಡಿರೆಕ್ಟರಾಗಿ ನಾವು ಜನರಲ್ಲಿ ಲೊಕೇಶನ್ ಬೇಸ್ ಮೇಲೆ, ಸೀನ್ ಬೇಸ್ ಮೇಲೆ ಮತ್ತು ಆರ್ಟಿಸ್ಟ್ ಬೇಸ್ ಮೇಲೆ ಮಾಡ್ತೀವಿ, ಇನ್ನೂ ಸಾಕಷ್ಟು ಮಾಡ್ತೀವಿ. ಬಟ್ ಮೇಜರಾಗಿ ನಾವು ಈ ರೀತಿ ಮಾಡ್ಕೋತೀವಿ. ಈಗ ಲೊಕೇಶನ್ ಬೇಸ್ ಮೇಲೆ ಹೇಳೋದಾದರೆ ಮೊದಲನೇದು ಸೀರಿಯಲ್ ನಂಬರ್, ಫಸ್ಟ್ನೇದು ಫೋರ್ಮೋಸ್ಟ್ ಥಿಂಗ್. ಪ್ರತಿ ಹಂತದಲ್ಲೂ ಫಸ್ಟ್ ಒಂದು ಸೀರಿಯಲ್ ನಂಬರ್, ಅದಾದಮೇಲೆ ಯಾವ ಲೊಕೇಶನ್ ಅಂತ, ಅದಾದಮೇಲೆ ಎಷ್ಟನೇ ಸೀನಲ್ಲಿ. ನಾವಿಲ್ಲಿ ಸ್ಕ್ರಿಪ್ಟ್ ಬ್ರೇಕ್ ಡೌನ್ ಮಾಡಬೇಕಾದ್ರೆ ಇಲ್ಲಿ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಡಿವೈಡ್ ಮಾಡಿಬಿಟ್ಟಿರ್ತೀವಲ್ಲ ಈ ರೀತಿ ಸೀನ್ ಇರುತ್ತೆ ಅಂತ. ಸೊ ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳೋದಾದರೆ, ಓಕೆ ಒಂದು ಕತೆನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಬ್ಬರು ಲವರ್ಸ್, ಐ ಮೀನ್ ಒಂದು ಹುಡುಗ ಮತ್ತು ಒಂದು ಹುಡುಗಿ ಲವ್ ಮಾಡ್ತಿರ್ತಾರೆ. ಹುಡುಗಿ ತಂದೆ ಇಬ್ರಿಗೂ ವಿಷ ಹಾಕಬೇಕು ಅಂತೇಳಿ ಅವರು ರೆಗ್ಯುಲರಾಗಿ ಹೋಗ್ತಿದ್ದಂಥ ಒಬ್ಬ ಕಾಫಿ ಶಾಪ್ನ ಸಪ್ಲೈಯರ್ಗೆ ಸುಪಾರಿ ಕೊಟ್ಟಿರ್ತಾನೆ. ಓಕೆನಾ, ಒಂದು ಸ್ಲೋ ಪಾಯ್ಸನ್ ಹಾಕಿ
ಆ ಪಾಯ್ಸನ್ ಅವರು ಕುಡಿದ ಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ಅವ್ರಿಗೆ ತಲೆ ಸುತ್ತ ಬಂದು ಸತ್ತೋಗೋದು ರೀತಿ ಏನೋ ಒಂದು ಪಾಯ್ಸನ್ ಕೊಟ್ಟಿರ್ತಾನೆ. ಇದು ಒಂದು ಕಾನ್ಸೆಪ್ಟ್ ಅಂತ ತಿಳ್ಕೊಳ್ಳಿ. ಈಗ ಇದು ಯಾವ ರೀತಿ ಆಗುತ್ತೆ ಅಂದರೆ, ಆ ಹುಡುಗ ಮತ್ತು ಹುಡುಗಿ ಕಾಫಿ ಶಾಪ್ ಒಳಗೆ ಎಂಟರ್ ಆಗ್ತಾರೆ. ಈ ವ್ಯಕ್ತಿಯೊಬ್ಬ ಏನಿರ್ ಸಪ್ಲೈಯರ್ ಏನಿರ್ತಾನೆ, ಆ ಕಾಫಿಗೆ ವಿಷದ ಪುಡಿಯನ್ನು ಬೆರೆಸಿ ತಗೊಂಬಂದು ಅವ್ರಿಗೆ ಕೊಡ್ತಾರೆ. ಅವರು ಒಂದಿಷ್ಟು ಸ್ವಲ್ಪ ಕಾನ್ವರ್ಸೇಷನ್ ನಡೆಸಿ ಅವರು ಕಾಫಿಯನ್ನು ಕುಡಿದು ಅವರು ಹೊರಡ್ತಾರೆ. ಓಕೆ, ಇದು ಮೊದಲನೇ ಸೀನ್. ಸೀನ್ ನಂಬರ್ 2, ಆ ಸುಪಾರಿ ತೆಗೆದುಕೊಂಡಂಥ ಸಪ್ಲೈಯರ್ ಮತ್ತು ಹುಡುಗಿಯ ತಂದೆ ಇಬ್ಬರು ಮಾತಾಡ್ತಾರೆ, ಕೆಲಸ ಮುಗೀತಾ, ಅವರು ನಿಜವಾಗ್ಲೂ ಕುಡಿದ್ರ ಅಂತೆಲ್ಲ ಹೇಳಿ ಅದು ಸೀನ್ ನಂಬರ್ 2, ಅದು ಸಪ್ರೇಟ್ ಸೀನ್ ಆಗುತ್ತೆ. ಆ್ಯಂಡ್ ಸೀನ್ ನಂಬರ್ 3, ಅವರಿಬ್ಬರು ಕಾರ್ನಲ್ಲಿ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ರೋಡ್ ಮಧ್ಯೆ ತಲೆ ಸುತ್ತ ಬರೋ ರೀತಿಯಾಗಿ ಯಾವುದೋ ಮರಕ್ಕೆ ಗುದ್ದು ಅವರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ. ಇದು ಸೀನ್ ನಂಬರ್ 3. ನೀವು ಈ ಸೀನ್ ಬೇಸ್ ಮೇಲೆ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಲೊಕೇಶನಲ್ಲಿ ವೇರಿ ಆಗುತ್ತೆ, ನಾಟ್ ಎವ್ರಿ ಟೈಮ್. ಏಕೆಂದರೆ ಕಾಫಿ ಶಾಪ್ನಲ್ಲೇ ಸುಪಾರಿ ಕೊಟ್ಟವನು ಮತ್ತು ಹುಡುಗಿ ತಂದೆ ಮಾತಾಡ್ತಿರ್ತಾರೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಹೆಚ್ಚು ಡಿಫ್ರೆನ್ಸಿಯೇಷನ್ ಬರದೇ ಹೋದ್ರೂ ಕ್ಯಾರೆಕ್ಟರ್ಗಳಲ್ಲಿ, ಲೊಕೇಶನ್ಗಳಲ್ಲಿ, ಸೀನ್ಗಳಲ್ಲಿ ವೇರಿಯೇಷನ್ ಬರುತ್ತೆ. ಸೊ ಹಾಗಾಗಿ ಸೀನ್ ನಂಬರ್ 1, ಸೀನ್ ನಂಬರ್ 2, ಸೀನ್ ನಂಬರ್ 3, ಈಗ ಎರಡೂವರೆ ಅವರ್ ಮೂವಿನ ನೀವೇನು ನೋಡ್ತೀರಾ, ನೀವು ನಂಬ್ತಿರೋ ಬಿಡ್ತಿರೋ. ನಾನು ವರ್ಕ್ ಮಾಡಿರೋಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ಸುಮಾರು 1032 ಸೀನ್ ನಂಬರ್ಗಳನ್ನು ನಾವು ಬರ್ಕೊಂಡಿದ್ವಿ. ಹೌದು, ಖಂಡಿತವಾಗಿಯೂ ಆಗುತ್ತೆ. ಆ್ಯಂಡ್ ಅದು ಎಡಿಟಿಂಗ್ ರೂಮ್ಗೆ ಹೋದಾಗ ಅದರಲ್ಲಿ ಎಷ್ಟೆಷ್ಟು ಹೊರಟೋಗ್ತವೆ ಕೂಡ, ಅದು ಸಪ್ರೇಟ್. ಓಕೆ, ಆ್ಯಂಡ್ 700 ಸೀನ್ಸ್ವರೆಗೂ ಕೂಡ ಮಾಡಿದ್ದೀವಿ. ಓಕೆ, ಯಾಕೆಂದರೆ ನಾವು ನೀವು ಒಂದು ಸಾಂಗ್ ಅಂತ ನೀವು ನೋಡ್ತೀರಾ, ಓಕೆ, ಒಂದು ಸಾಂಗ್ ಶೂಟ್ ಅಂತ ನೀವು ನೋಡಿದ್ರೆ ಅಲ್ಲಿ ಎಷ್ಟೊಂದು ಲೊಕೇಶನ್ಗಳು ಬಂದಿರುತ್ತೆ. ಈಗ ಬೋಟಲ್ಲಿ ಹೋಗೋದು ಒಂದು ಇರುತ್ತೆ, ಆ ಕಪ್ಪಲ್ಲಿ ಯಾವುದೋ ಹೋಗಿ ಯಾವುದೋ ಒಂದು ಸ್ಥಳಕ್ಕೆ ಹೋಗಿರ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಡ್ಯಾನ್ಸ್ ಆಡ್ತಿರ್ತಾರೆ. ನಿಮ್ಗೆ ಇಷ್ಟು ಮಾತ್ರ ಕಾಣುತ್ತೆ, ಬಟ್ ಅಲ್ಲಿ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ ನೀವು ನೋಡೋ ಒಂದು 4 ನಿಮಿಷದ ಸಾಂಗಿಗೆ ನಾವು 40 ಗಂಟೆಗಳ ಕಾಲ ಪಾಡಿದಿರ್ತೀವಿ. ಓಕೆನಾ? ಅದನ್ನು ನೀವು 4 ನಿಮಿಷದ ಸಾಂಗ್ ನೋಡ್ತಿದ್ದೀರ ಅಂದರೆ ಅದ್ರ ಟೋಟಲ್ ನಾವು ಒಂದು 12-15 ನಿಮಿಷದ ಶೂಟಿಂಗ್ ಮಾಡಿರ್ತೀವಿ. ಓಕೆ, ಅದರಲ್ಲಿ ಎಲ್ಲ ಕತ್ತರಿಸಿ ಕೊನೆಗೆ ನಿಮಗೆ 4 ನಿಮಿಷಕ್ಕೆ ರೆಡಿ ಮಾಡಿ ತಂದು ನಿಮ್ಮ ಮುಂದೆ ಇಡ್ತೀವಿ. ಓಕೆನಾ? ಸೊ ಇದು ಸೀನ್ ನಂಬರ್ ಹೇಳಲಿಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಕನ್ಫ್ಯೂಸ್ ಆಗಬೇಡಿ. ಈಗ ಲೊಕೇಶನ್ ಬೇಸ್ ಬಗ್ಗೆ ತಿರ್ಗಿ ಮಾತಾಡೋದಾದರೆ, ಸೀರಿಯಲ್ ನಂಬರ್, ಲೊಕೇಶನ್, ಸೀನ್ ನಂಬರ್, ಆರ್ಟಿಸ್ಟ್ಗಳು ಯಾರ್ಯಾರು ಬೇಕಾಗ್ತಾರೆ ಮತ್ತು ಪ್ರಾಪರ್ಟೀಸ್ ಏನೇನು ಬೇಕಾಗುತ್ತೆ. ಇಟ್ಸ್ ಆನ್ ಆಪ್ಷನಲ್ ಥಿಂಗ್ ಬಟ್ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್, ಪ್ರಾಪರ್ಟೀಸ್ ಏನೇನು ಬೇಕಾಗುತ್ತೆ ಅಂತ. ಓಕೆ, ಆ್ಯಂಡ್ ಅದಾದ ನಂತರ ಸೀನ್ ಬೇಸ್ ಮೇಲೆ ನೀವು ಮಾಡ್ಕೊಳ್ಳೋದಾದರೆ, ಸೀರಿಯಲ್ ನಂಬರ್, ಸೀನ್ ನಂಬರ್, ಇಂಟೀರಿಯರ್ ಆರ್ ಎಕ್ಸ್ಟೀರಿಯರ್, ಐ ಮೀನ್ ಇಂಡೋರ್ ಆರ್ ಔಟ್ಡೋರ್ ಅಂತ. ಆ್ಯಂಡ್ ಅದಾದಮೇಲೆ ಆರ್ಟಿಸ್ಟ್ಗಳು ಯಾರ್ಯಾರು ಬೇಕು, ಪ್ರಾಪರ್ಟೀಸ್. ಓಕೆ, ಕೊನೆಗೆ ಆರ್ಟಿಸ್ಟ್ ಬೇಸ್ ಮೇಲೆ ನೋಡೋದಾದರೆ, ಸೀರಿಯಲ್ ನಂಬರ್, ಆರ್ಟಿಸ್ಟ್ಗಳು ಯಾರ್ಯಾರು ಬೇಕು, ಯಾವ್ಯಾವ ಸೀನ್ನಲ್ಲಿ ಬೇಕು, ಯಾವ್ಯಾವ ಲೊಕೇಶನ್ನಲ್ಲಿ ಬೇಕು, ಆ್ಯಂಡ್ ಅಗೇನ್ ಪ್ರಾಪರ್ಟೀಸ್. ಆ್ಯಂಡ್ ಕಾಸ್ಟ್ಯೂಮ್ ಇದು ಯೂಶ್ವಲಿ ಡೈರೆಕ್ಟರ್ಸ್ ಕಂಟಿನ್ಯೂಟಿಗೋಸ್ಕರ ಇದನ್ನು ನಾವು ಪ್ರಿಫರ್ ಮಾಡ್ತೀವಿ. ಓಕೆ, ಯಾಕೆಂದರೆ ಈಗ ಒಂದು ಸೀನ್ನ ಏನೋ ಒಂದು ನಾವು ಶೂಟ್ ಮಾಡಿಬಿಟ್ಟಿರ್ತೀವಿ, ಮುಂಚೆ ಇರಲಿಲ್ಲ ನಮ್ಮ ಬಳಿ. ಈಗ ಆಗ ನಾವು 2C ಮತ್ತು ಇದರಲ್ಲೆಲ್ಲ ಮಾಡ್ತಿರ್ಬೇಕಾದ್ರೆ ಆ ರೀತಿ ಏನೋ ರೀಲ್ ಆ ಫಿಲ್ಮ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಶೂಟ್ ಮಾಡಬೇಕಾದ್ರೆ ಈ ಆಪ್ಷನ್ಸ್ ಇರಲಿಲ್ಲ. ಬಟ್ ಈಗೇನಂದರೆ ಆನ್ ಸ್ಪಾಟ್ ಎಡಿಟಿಂಗ್. ಓಕೆನಾ? ನಮ್ಮಲ್ಲಿ ಆ ಲೊಕೇಶನ್ ಶೂಟಿಂಗ್ ಲೊಕೇಶನಲ್ಲೇ ಒಬ್ಬ ಎಡಿಟರ್ನ ಇಟ್ಕೊಂಡಿರ್ತೀವಿ. ಸೊ ಆ ವ್ಯಕ್ತಿಗೆ ಒಂದು ರಫ್ ಎಡಿಟಿಂಗ್ ಅಂತ ಕೊಡ್ತೀವಿ ಅಷ್ಟೇ, ನಾವು ಅದನ್ನು ಕಂಪ್ಲೀಟ್ ಸೀನ್ ಅವನ್ನೇ ಮಾಡ್ತಾನೆ ಅಂತಲ್ಲ. ಅದರ ಒಂದು ಕಾಪಿನ ಆ ವ್ಯಕ್ತಿ ಅಲ್ಲಿ ಸಿಂಕ್ ಮಾಡಿ ನಮಗೆ ತೋರಿಸ್ತಾನೆ ಈ ರೀತಿ ಬರುತ್ತೆ ಓಕೆನಾ ಅಂತ. ನಾವು ಅದನ್ನು ನೋಡಿದ್ಮೇಲೆ ಡಿಸೈಡ್ ಮಾಡ್ತೀವಿ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಅಂದರೆ ನಾವಿಲ್ಲಿ ಓಕೆ ಮಾಡಿರ್ತೀವಿ, ಯಾವಾಗ ಅದರ ಪ್ರಿವ್ಯೂ ನೋಡ್ತಾ ಇರ್ತೀವಿ ಅಥವಾ ಇನ್ನೊಂದು ಸತಿ ನಾವು ರಿವೈಸ್ ಮಾಡ್ಕೊಳ್ತಾ ನೋಡ್ತಾ ಇರ್ತೀವಿ ಅವಾಗ ನಮಗಲ್ಲೇನೋ ಒಂದು ಪ್ರಾಬ್ಲಮ್ ಕಾಣುತ್ತೆ, ರೀಶೂಟ್ ಮಾಡಬೇಕಾಗುತ್ತೆ. ಆ ಸೀನ್ನ ರೀಶೂಟ್ ಮಾಡಬೇಕಾದ್ರೆ ಕಂಟಿನ್ಯೂಟಿ ಮಿಸ್ ಆಗಬಾರ್ದು. ಆ ವ್ಯಕ್ತಿ ಯಾವ ಡ್ರೆಸ್ ಹಾಕಿದನೋ ಈ ಟೈಮಲ್ಲೂ ಅದೇ ಡ್ರೆಸ್ನೇ ಹಾಕಬೇಕು. ಆ ವ್ಯಕ್ತಿ ಕೈ ಏನಾದರೂ ಬಳೆ ಉಂಗುರಗಳು ಕತ್ತಿಗೆ ಸರ ಏನಾದರೂ ಹಾಕಿದರೆ ಈ ಸೀನಲ್ಲೂ ವಾಪಸ್ ಅದನ್ನು ಹಾಕ್ಕೊಳ್ಳೇಬೇಕು. ಸೊ ಕಂಟಿನ್ಯೂಟಿ ಮಿಸ್ ಆಗಬಾರ್ದು ಅಂತ ಕಾಸ್ಟ್ಯೂಮ್ ಡಿಸೈನರ್ಗೆ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಕಾಸ್ಟ್ಯೂಮ್ ಡಿಸೈನರ್ಸ್ದು ಅಷ್ಟೇ, ಸೇಮ್ ಸೀರಿಯಲ್ ನಂಬರ್, ಸೀನ್ ನಂಬರ್, ಯಾವ ಲೊಕೇಶನ್ ಮತ್ತು ಕಾಸ್ಟ್ಯೂಮ್ಸ್ ಆ್ಯಂಡ್ ಆಕ್ಸೆಸರೀಸ್ ಏನೇನು ಬೇಕಾಗುತ್ತೆ ಅಂತ. ಓಕೆ, ಸೊ ಇದಿಷ್ಟು ಸ್ಕ್ರಿಪ್ಟ್ ಬ್ರೇಕ್ ಡೌನ್ ಬಗ್ಗೆ ಆಯಿತು. ಈಗ ಕಾಸ್ಟಿಂಗ್ ಅಂತ ಹೇಳೋದಾದರೆ ಸಾಕಷ್ಟು ರೀತಿ ನಡೆಯುತ್ತೆ ಕಾಸ್ಟಿಂಗ್. ಯೂಶ್ವಲಿ ಮೇಜರಾಗಿ ನಾವು ಒಂದು 4-5 ರೀತಿನಲ್ಲಿ ನಾವು ಬಳಸ್ತೀವಿ.
ಬಟ್ ಅದು 8-10 ರೀತಿನಲ್ಲಿ ನಡೆಯುತ್ತೆ ಕಾಸ್ಟಿಂಗ್. ಬಟ್ ಜನ್ರಲಿ ಒಂದು ಆನ್ಲೈನ್ ಕಾಸ್ಟಿಂಗ್, ಇನ್ನೊಂದು ಆಫ್ಲೈನ್, ಐ ಮೀನ್ ಆಡಿಷನ್ಸ್. ಆ್ಯಂಡ್ ಅದೇ ರೀತಿ ಏಜೆಂಟ್ ಮೂಲಕ ಇದೆ, ಇದ್ರ ಬಗ್ಗೆ ಹೇಳ್ತೀನಿ. ಏಜೆಂಟ್ ಕಾಸ್ಟಿಂಗ್ ಆಗಿರ್ಬೋದು, ಅಥವಾ ಆ್ಯಕ್ಟಿಂಗ್ ಸ್ಕೂಲ್ಗಳಿಗೆ ಹೋಗಿ ಕಾಸ್ಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದಿಷ್ಟು ಜನರ ಗ್ರೂಪ್ಗಳಿರುತ್ತೆ. ನಿಮ್ಗೆ ಗೊತ್ತಲ್ಲ, ಈಗ ನಾನು ಮತ್ತು ನನ್ನ ಗೆಳೆಯರದೇನೋ ಒಂದು ಗ್ರೂಪ್ ಇದೆ. ನನ್ನ ವಾಟ್ಸಪ್ನಲ್ಲಿ ತುಂಬ ಸಾಕಷ್ಟು ಗ್ರೂಪ್ಗಳಿದ್ದಾವೆ. ಈಗ ನಮ್ಮ ತುಮಕೂರು ಫಿಲ್ಮ್ ಮೇಕರ್ಸ್ದು ಇಂಜಿನಿಯರ್ಸ್ ಚಾಯ್ಸ್ ಅಂತೇಳಿ ಒಂದು ಗ್ರೂಪ್ ಇದೆ, ಚಿತ್ರದುರ್ಗದವ್ರದ್ದು ಒಂದು ಗ್ರೂಪ್ ಇದೆ, ಶಿವಮೊಗ್ಗನವ್ರದ್ದು ಒಂದು ಗ್ರೂಪ್ ಇದೆ. ಸೊ ಈ ಫಿಲ್ಮ್ ಮೇಕರ್ಸ್ ಏನಿರ್ತಾರೆ, ಒಂದಿಷ್ಟು ಜನ ಫ್ರೆಂಡ್ಸ್ಗಳು, ಇವರ ಟೀಮ್ನ ಒಂದು ಗ್ರೂಪ್ ಅಂತ ಮಾಡ್ಕೊಂಡಿರ್ತಾರೆ. ಸೊ ಆ ರೀತಿ ಗ್ರೂಪ್ಗಳಲ್ಲಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಕೂಡ ನಡೆಯುತ್ತೆ. ಈಗ ಆನ್ಲೈನ್ ಕಾಸ್ಟಿಂಗ್ ಬಗ್ಗೆ ಹೇಳೋದಾದರೆ, ನೀವೆಲ್ಲ ಈಗ ನೋಡ್ತಿದ್ದೀರಿ ಗೂಗಲ್ ಡಿಯೋ, ಝೂಮ್ ಅಂತೆಲ್ಲ. ನಮಗಾಗ ಇಮೋ ಅಂತಲೂ, IMO ಆರ್ EMO, ಐ ಥಿಂಕ್ ಇಟ್ಸ್ IMO, ಯಾ IMO ಐ ಥಿಂಕ್, ಅಂತ ಒಂದು ಆ್ಯಪ್ ಬರ್ತಿತ್ತು. ಆ್ಯಂಡ್ ನಮಗೆ ಬಫರಿಂಗ್, ಆಗ 3G ಯುಗ ಆಗಿದ್ದರಿಂದ ಬಫರಿಂಗ್ ಇಲ್ಲದೇ ಬೇಕಿತ್ತು ಅಂದರೆ ವಿ ಯೂಸ್ ಟು ಪ್ರಿಫರ್ ಸ್ಕೈಪ್. ಆ್ಯಂಡ್ ಸುಮ್ಮನೆ ಒಂದು ಜನ್ರಲ್ಲಾಗಿ ನೋಡೋದಾದರೆ ಇಮೋ, ಓಕೆನಾ. ಸೊ ನಮ್ಗೆ ಇವೆರಡು, ಮತ್ತು ಹ್ಯಾಂಗ್ಔಟ್ಸಲ್ಲೂ ಕೂಡ ಇತ್ತು, ಬಟ್ ಅದಕ್ಕೆ ವೆಬ್ ಕ್ಯಾಮ್ ಎಲ್ಲ ಅವಶ್ಯಕತೆ ಇದ್ರೆ ನಾವು ಅದಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಯೂಶ್ವಲಿ ವಿ ಪ್ರಿಫರ್ ದಟ್ ಸ್ಕೈಪ್. ಸ್ಕೈಪ್ನಲ್ಲಿ ಮಾಡೋ ಮುಖಾಂತರ ಕಾಸ್ಟಿಂಗ್ ಮಾಡ್ತಿದ್ವಿ. ಆ್ಯಂಡ್ ಸಾಕಷ್ಟು ಫೇಸ್ಬುಕ್ ಗ್ರೂಪ್ಗಳಿತ್ತು, ಅವಾಗ ಫೇಸ್ಬುಕ್ ಗ್ರೂಪ್ಗಳ ಮುಖಾಂತರ ನಾವು ಹೈರ್ ಮಾಡ್ತಿದ್ವಿ. ವೆಬ್ಸೈಟ್ಸ್ಗಳಿತ್ತು, ಈಗಲೂ ಕೂಡ ಇದ್ದಾವೆ ಎಷ್ಟೋ ವೆಬ್ಸೈಟ್ಸ್ಗಳು, ಫ್ರೀ ವೆಬ್ಸೈಟ್ಸ್ಗಳಿದ್ದಾವೆ, ಅಲ್ಲಿ ನಾವು ರಿಕ್ವೈರ್ಮೆಂಟ್ನ ಪೋಸ್ಟ್ ಮಾಡ್ತಿದ್ವಿ. ಆ್ಯಂಡ್ ಎಸ್, ಆಡಿಷನ್ಸ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋ ಮುಖಾಂತರ ಎಷ್ಟೋ ಜನರಿಗೆ ಶೇರ್ ಮಾಡ್ತಿದ್ವಿ. ಆಡಿಷನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಲೊಕೇಶನಲ್ಲಿ ಮಾಡ್ತಿದ್ವಿ, ಬರೋರು ಅಲ್ಲಿ ಆಡಿಷನ್ಸ್ ನಮ್ಮ ಮುಗಿಸ್ಕೊಂಡು ಹೋಗೋರು. ಆ್ಯಂಡ್ ಏಜೆಂಟ್ ಕಾಸ್ಟಿಂಗ್ ಅಂತ ಒಂದು ಬರುತ್ತೆ. ಸೊ ಇದು ಏಜೆಂಟ್ ಕಾಸ್ಟಿಂಗ್ ಇದು ಯಾವ ರೀತಿ ನಡೆಯುತ್ತೆ ಅಂದರೆ, ಒಬ್ಬ ಏಜೆಂಟ್ ಅಂತ ಇರ್ತಾನೆ, ಓಕೆನಾ. ಇದು ನಿರ್ದೇಶಕರಿಗೆ ಗೊತ್ತಿರೋವಂಥ ಒಂದಿಷ್ಟು ವಿಷಯ. ಒಬ್ಬ ಏಜೆಂಟ್ ಅಂತ ಇರ್ತಾನೆ, ಓಕೆನಾ. ಅವನ ಬಳಿ ಒಂದಿಷ್ಟು ಆರ್ಟಿಸ್ಟ್ಗಳಿರ್ತವೆ, ಅಲ್ಲಿರೋ ಆರ್ಟಿಸ್ಟ್ಗಳು ನಮಗೆ ಪರಿಚಯ ಇರ್ತಾರೆ. ಇವ್ರನ್ನ ಯೂಶ್ವಲಿ ನಾವು ಸೈಡ್ ರೋಲ್ಗೆ, ಸೈಡ್ ಆರ್ಟಿಸ್ಟ್ಗಳಿರ್ತವಲ್ಲ ಅಂಥವಕ್ಕೆ ನಾವು ಬಳಸ್ಕೋತೀವಿ. ಈ ಏಜೆಂಟಿಗೆ ಆರ್ಟಿಸ್ಟ್ಗಳು ಒಂದಿಷ್ಟು ದುಡ್ಡನ್ನು ಕೊಟ್ಟು ಅವ್ರ ಜೊತೆ ಲಿಂಕ್ ಆಗಿರ್ತಾರೆ. ನಮಗೆ ಬೇಕಾಗಿರೋ ಸೀನಿಗೆ ಸುಮ್ಮನೆ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳು ಬೇಕಾಗ, ಸೈಡ್ ಆರ್ಟಿಸ್ಟ್ಗಳು ಬೇಕಾಗತ್ತಲ್ಲ, ಅದಕ್ಕೆ ನಾವು ಬಳಸ್ಕೋತೀವಿ. ಆ್ಯಂಡ್ ನಮ್ಮ ಪರಿಚಯದ ಆ್ಯಕ್ಟಿಂಗ್ ಸ್ಕೂಲ್ಗಳು ಹೋಗ್ತೀವಿ, ಅಲ್ಲಿ ಒಂದಿಷ್ಟು ಆಡಿಷನ್ಸ್ನ ಮಾಡಿ ಅಲ್ಲಿ ತಗೋತೀವಿ. ಓಕೆ, ಸೊ ಇಷ್ಟೆಲ್ಲ ಮಾಡೋ ಮುಖಾಂತರ ಕಾಸ್ಟಿಂಗ್ ಮಾಡ್ತೀವಿ ಇವತ್ತು. ಅಲ್ಲೇ 22 ನಿಮಿಷ ದಾಟ್ಬಿಟ್ಟಿದೆ ವಿಡಿಯೋ, ಬಹುಶಃ ನಿಮಗೆ ತುಂಬ ಲೆಂತಿ ಅನ್ನಿಸ್ತಿರ್ಬೋದು. ಓಕೆ, ಬೇಗ ಮುಗಿಸ್ಬಿಡೋಣ. ಆ್ಯಂಡ್ ಅದಾದಮೇಲೆ ಸ್ಟೋರಿ ಬೋರ್ಡ್, ಇದು ಬಹಳ ಮುಖ್ಯವಾದ ಹಂತ. ಒಂದು ಅಸಂಪ್ಷನ್ಗೋಸ್ಕರ ಇದು ಯೂಶ್ವಲಿ ಸ್ಕೆಚ್ ವೈಸ್ ಕೂಡ ನಡೆಯುತ್ತೆ, ಅಥವಾ ಟು ಡಿ ಆ್ಯನಿಮೇಷನ್ ಮುಖಾಂತರ ಕೂಡ ನಡೆಯುತ್ತೆ. ಅಂದರೆ ಇದು ಒಂದು ಸ್ಕೆಚ್ ಮುಖಾಂತರ ಮತ್ತು ಆ್ಯನಿಮೇಷನ್ ಇಮೇಜಸ್ನ ಮುಖಾಂತರವೇ ಸಿನಿಮಾನ ನಾವು ರೆಡಿ ಮಾಡೋದು, ಇದು ಒಂದು ರೀತಿ. ಯಾಕಂದರೆ ನಮಗೆ ಆ ಶಾರ್ಟ್ನ ಡೆಪ್ತ್ ಅರ್ಥ ಮಾಡ್ಕೊಳ್ಳಿಕ್ಕೆ, ಮತ್ತು ನಮ್ಗೆ ಈ ಥರನೇ ಬೇಕು, ಇಂಥ ಲೊಕೇಶನ್, ಇಂಥ ಬ್ಯಾಕ್ಗ್ರೌಂಡೇ ಇರಬೇಕು ಅಂತೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಮತ್ತು ಆರ್ಟ್ ಡಿರೆಕ್ಟರ್ಗೆ ನಾವು ಹೇಳೋದಕ್ಕೆ, ನನಗೆ ಈ ಸೀನ್ ಈ ರೀತಿ ಬೇಕು, ಅಟ್ಮಾಸ್ಫಿಯರ್ ನಮ್ಗೆ ಈ ರೀತಿ ಬೇಕು. ಈಗ ಜಾತ್ರೆಯಲ್ಲಿ ಏನೋ ಒಂದು ನಡೀತಿರೋ ಒಂದು ಸೀನ್ ಇದೆ ಅಂದರೆ ನಾವು ಈ ಸ್ಕೆಚ್ ಏನು ರೆಡಿ ಮಾಡ್ತೀವಿ, ಈ ರೀತಿ ಒಂದಿಷ್ಟು ತಳಿರೋ ತೋರಣಗಳಿರಬೇಕು, ಸಾಕಷ್ಟು ಅಂಗಡಿಗಳಿರಬೇಕು, ಟೆಂಟ್ಗಳಿರಬೇಕು, ಈ ರೀತಿ ಎಲ್ಲ ಇರಬೇಕು ಅಂತ ಎಲ್ಲರು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಮಗೂ ಒಂದು ಸೀನ್ನ ಶೂಟ್ ಮಾಡೋಕ್ಕೂ ಮುಂಚೆ ಅದನ್ನು ಒಂದು ಸತಿ ನೋಡಿದ್ರೆ, ಒಂದು ಕಣ್ಣು ಮುಚ್ಕೊಂಡು ಒಂದು ಸತಿ ಗ್ಲಾನ್ಸ್ ಮಾಡ್ಕೊಂಡ್ರೆ ಓಕೆ, ಒಂದು ಅಸ್ಯೂಮ್ ಮಾಡ್ಕೋತೀವಿ, ಓಕೆ ಸೊ ಈ ರೀತಿ ಇರುತ್ತೆ ಅಂತ. ಅದಕ್ಕೆ ಸ್ಟೋರಿ ಬೋರ್ಡ್ ಭಾಳ ಹೆಲ್ಪ್ ಮಾಡುತ್ತೆ. ಬಟ್ ನಾನು ಫೀಚರ್ ಫಿಲ್ಮ್ನಲ್ಲಿ ಆ್ಯಸ್ ಎ ಡಿರೆಕ್ಟರ ಒಂದು ಮಾಡಿಲ್ಲದೆ ಇರೋದ್ರಿಂದ ನನಗೆ ಇದರ ಅನುಭವ ಇಲ್ಲ. ಅಸಿಸ್ಟೆಂಟಾಗಿ ಮಾಡಬೇಕಾದ್ರೆ ಅಫ್ಕೋರ್ಸ್ ಮಾಡಿದ್ದೀನಿ, ಬಟ್ ಡಾಕ್ಯುಮೆಂಟ್ರೀಸ್ಗಳಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡೋ ಸಮಯದಲ್ಲಿ ನಾನು ಯಾವತ್ತಿಗೂ ಸ್ಟೋರಿ ಬೋರ್ಡ್ನ ಬಳಸಿಲ್ಲ. ಓಕೆ, ನನ್ನ ಸ್ಕ್ರಿಪ್ಟನ್ನೇ ನಾನು ಅಷ್ಟು ಪ್ರಿಸೈಸಾಗಿ ರೆಡಿ ಮಾಡ್ಕೊಳ್ತಿದ್ದಿದ್ದರಿಂದ ನಾನು ಸ್ಟೋರಿ ಬೋರ್ಡ್ನ ಬಳಸಿಲ್ಲ. ಓಕೆ, ಆ್ಯಂಡ್ ಸ್ಕೆಡ್ಯೂಲಿಂಗ್, ಇದು ಸ್ಕ್ರಿಪ್ಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಡೆಯೋ ಕೆಲಸ. ಇಲ್ಲಿ ಕ್ರ್ಯೂ ಬೇರೆ, ಕಾಸ್ಟಿಂಗ್ ಬೇರೆ, ಯಾಕೆನಾ ಬಿಹೈಂಡ್ ದ ಕ್ಯಾಮ್ರಾ ಟೆಕ್ನಿಕಲ್ ಕ್ರೂ ಸಾಕಷ್ಟು ಬರುತ್ತೆ. ಆ್ಯಂಡ್ ಅದೇ ರೀತಿ ಕಾಸ್ಟಿಂಗ್ ಬಂದು ಇದು ಕೂಡ ಕಾಸ್ಟಿಂಗೇ ಒಂದು ರೀತಿ, ಬಟ್ ಆರ್ಟಿಸ್ಟ್ಗಳ ಕಾಸ್ಟಿಂಗ್ ಬೇರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನ ಕಾಸ್ಟಿಂಗ್ ಬೇರೆ. ಓಕೆನಾ, ಸೊ ಈಗ ಸ್ಕೆಡ್ಯೂಲಿಂಗ್ ಬಗ್ಗೆ ಮಾತಾಡೋದಾದರೆ, ಈಗ ಆರ್ಟಿಸ್ಟ್ಗಳ ಡೇಟ್ಸ್ ಆಗಿರ್ಬೋದು,
ಈಗ ಸಿನಿಮಾಟೋಗ್ರಾಫರ್ಸ್ ಅಂದರೆ ಏನು ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಸಿನಿಮಾಟೋಗ್ರಾಫರ್ಸ್ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನ ಒಪ್ಕೊಂಡ್ಬಿಟ್ಟಿರ್ತಾರೆ ಬೇರೆ ಬೇರೆವು. ಓಕೆ, ಅವ್ರಿಗೆ ಒಂದೇ ಸಮಯದಲ್ಲಿ ಮೂರು ಸಿನಿಮಾಗಳನ್ನ ಶೂಟ್ ಮಾಡ್ತಿರ್ತಾರೆ. ಅಫ್ಕೋರ್ಸ್ ಮೇ ಬಿ ದೇ ಆರ್ ಫಿನಾನ್ಷಿಯಲಿ ಗುಡ್, ಸೊ ಅವ್ರ ಹತ್ರ 2-3 ಕ್ಯಾಮ್ರಾಗಳು ಕೂಡ ಇರಬಹುದು. ನಾವು ಯೂಶ್ವಲಿ ಲೊಕೇಶನಲ್ಲೇ ನಾವು 2-3 ಕ್ಯಾಮ್ರಾಗಳನ್ನ ಬಳಸಿರುವಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಈಗಲೂ ಕೂಡ ನಾವು ಅದೇ ರೀತಿಯೇ ಕಳಿಸೋದು ಕೂಡ. ಎಷ್ಟೋ ಜನ ಗೊತ್ತಿಲ್ಲ, ಒಂದು ಇಂಟರ್ವ್ಯೂ ನಡೀತಿದೆ ಅಂದರೆ ನ್ಯೂಸ್ನಲ್ಲಿ, ಅಲ್ಲಿ ನಾವೇನಿಲ್ಲ ಅಂದರೂ ಇಬ್ಬರು ವ್ಯಕ್ತಿಗಳ ನಡುವೆ ಇಂಟರ್ವ್ಯೂ ನಡೀತಿದೆ ಅಂದರೆ ನಾವಲ್ಲಿ 3 ಕ್ಯಾಮ್ರಾ ಬಳಸಿರ್ತೀವಿ. ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ. 3 ಕ್ಯಾಮ್ರಾ ಬಳಸಿರ್ತೀವಿ, ಮೈಕ್ನೂ ಅಷ್ಟೇ, ಒಂದು ಬೂಮ್ ಪೋಲ್ನ ಬಳಸಿ ಒಂದು ಶಾರ್ಟ್ಗನ್ ಮೈಕ್ನ ಬಳಸಿರ್ತೀವಿ. ಕ್ಯಾಮ್ರಾ ಮೇಲೂ ಕೂಡ ಒಂದು ಶಾರ್ಟ್ಗನ್ ಮೈಕ್ ಇರುತ್ತೆ. ಆ್ಯಂಡ್ ಪ್ರತಿ ಅಲ್ಲಿರೋ 2 ವ್ಯಕ್ತಿಗಳಿಗೂ ಲಾವಿಯರ್ ಮೈಕ್ನ ಕೊಟ್ಟಿರ್ತೀವಿ, ವೈರ್ಲೆಸ್. ಓಕೆ, ಸೊ ಇರ್ತೀವಿ. ಆಡಿಯೋಗೂ ಕೂಡ ನಾವು ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಸೊ ಸ್ಕೆಡ್ಯೂಲಿಂಗ್ ಅಂದರೆ ಡೇಟ್ಸ್ಗಳು ತಗೋಬೇಕಲ್ಲ ಆರ್ಟಿಸ್ಟ್ಗಳದ್ದು. ಸೊ ನಾವು ಹಾಗಾಗಿ ಸ್ಕೆಡ್ಯೂಲಿಂಗ್ ಅಂತ ಮಾಡ್ಕೊಂಡಿರ್ತೀವಿ. ನಾವಿಲ್ಲಿ ಈ ಸ್ಕ್ರಿಪ್ಟ್ನ ಬ್ರೇಕ್ ಡೌನ್ ಮಾಡಿರ್ತೀವಲ್ಲ ಲೊಕೇಶನ್ ವೈಸ್, ಸೀನ್ ವೈಸ್, ಇದು ನಮಗೆ ಈ ಸ್ಕೆಡ್ಯೂಲಿಂಗ್ ಟೈಮಲ್ಲಿ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇಷ್ಟು ದಿನ ಬೇಕಾಗುತ್ತೆ ಅವಶ್ಯಕತೆ, ನಾವು ಒಂದು 2-3 ದಿನ ಎಕ್ಸ್ಟ್ರಾಗೇನೆ ಮಾಡಿರ್ತೀವಿ. ಇದು ಒಂದು ಪ್ರೊಸೆಸ್ ಇದೆ, ಅದನ್ನು ಮುಂದಿನ ದಿನಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬಹುಶಃ ವೀಡಿಯೋ ತುಂಬ ಲೆಂತಿ ಆಗ್ತಿದೆ ಅನ್ನಿಸ್ತಿರ್ಬೋದು ನಿಮಗೆ. ಓಕೆ, ಅದಾದಮೇಲೆ ಕ್ರ್ಯೂ, ನಾನು ಹೇಳಿದ್ನಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಬೇಕಾಗಿರುವಂಥ ಕ್ರೂಗಳನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. DOP ಹಿಡಿದು ಸಂಭಾಷಣೆಕಾರನಿಂದ ಹಿಡಿದು ಅಸಿಸ್ಟೆಂಟ್ ಡಿರೆಕ್ಟರಿಂದ ಹಿಡಿದು, ಓಕೆನಾ. ಸೊ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತಾನೆ ಒಂದು ಮೇಕಿಂಗ್ನಲ್ಲಿ. ಬರೀ ಒಬ್ಬ ಸಿನಿಮಾಟೋಗ್ರಾಫರ್ ಅಷ್ಟೇ ಅಲ್ಲ, ಅಲ್ಲಿ ಫೋಕಸ್ ಪುಲ್ಲರ್ ಅಂತ ಒಬ್ಬ ಇರ್ತಾನೆ, ಓಕೆನಾ, ಕ್ಯಾಮ್ರಾಮನ್ ಅಸಿಸ್ಟೆಂಟ್, ಅವನು ಕೂಡ ಭಾಳ ಹೆಲ್ಪ್ಫುಲ್ ಆಗ್ತಾನೆ. ಓಕೆ, ಫೋಕಸ್ ಪುಲ್ ಮಾಡೋದಕ್ಕೆ ಅಂತಲೇ ಒಬ್ಬ ಇರ್ತಾನೆ, ಟ್ರಾಲಿ ತೆಳ್ಳೋದಕ್ಕೆ ಅಂತ ಒಬ್ಬ ಇರ್ತಾನೆ, ಲೈಟ್ ಮ್ಯಾನ್ ಒಬ್ಬ ಇರ್ತಾನೆ. ಪ್ರತಿಯೊಬ್ಬರು ಕೂಡ ಈ ಹಂತದಲ್ಲಿ ಸಿನಿಮಾ ಮೇಕಿಂಗ್ನ ಹಂತದಲ್ಲಿ ಭಾಳ ಪ್ರಮುಖರಾಗಿರ್ತಾರೆ. ಆ ಕ್ರೂನ ಸೆಲೆಕ್ಟ್ ಮಾಡಿರ್ತೀವಿ, ಸಂಗೀತ ನಿರ್ದೇಶಕರನ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾವು ಸೆಲೆಕ್ಟ್ ಮಾಡಿದ ನಂತರ ಗಿಯರ್, ಇದ್ರ ಬಗ್ಗೆ ನಾನು ಒಂದು ವೀಡಿಯೋ ಖಂಡಿತವಾಗಿಯೂ ಮಾಡ್ತೀನಿ. ಅಂದರೆ ಯಾವ ಕ್ಯಾಮ್ರಾ ಪ್ರಿಫರಬಲ್ ಶಾರ್ಟ್ ಫಿಲ್ಮ್ಸ್ ಇವಕ್ಕೆಲ್ಲ ಮಾಡೋದಕ್ಕಿಂತ, ನಾನು ಆದಷ್ಟು ನಿಮಗೆ ಒಂದಿಷ್ಟು ಬಜೆಟ್ ಒಳಗೆ ಬಜೆಟ್ ಫಿಲ್ಮ್ ಮೇಕಿಂಗ್ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಐಡಿಯಾಸ್ಗಳನ್ನ ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ಸೊ ಗಿಯರ್, ನಮಗೆ ಯಾವ ಯಾವ ಕ್ಯಾಮ್ರಾಗಳು ಬೇಕು, ಎಷ್ಟು ಕ್ಯಾಮ್ರಾ ಬೇಕು, ಓಕೆ, ಒಬ್ಬೊಬ್ಬರು ಚಾಯ್ಸ್ ಒಂದೊಂದಿರುತ್ತೆ. ಕೆಲವರು ಆರಿ, ಕೆಲವರು ರೆಡ್, ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ನ ಬಳಸ್ತಾರೆ, ಕೆಲವರು ಬರೀ 5D ಸಾಕು ಅಂತಾರೆ, ಇನ್ನು ಕೆಲವರು ಸೋನಿ A7 Mark III ಆ ರೀತಿ ಬಳಸ್ತಾರೆ, ಕೆಲವರು ಒಂದೇ ಸೀನಿಗೆ 3-4 ಕ್ಯಾಮ್ರಾಗಳು ಬೇಕು ಅಂತಾರೆ. ಆ್ಯಂಡ್ ಅದರ ಜೊತೆ ಆಕ್ಸೆಸರೀಸ್ ಬೇಕಾಗುತ್ತೆ, ಅದು ನೆಕ್ಸ್ಟ್ ಬರುತ್ತೆ, ಗೇರ್ನಲ್ಲೇ ಕೂಡ ಬರುತ್ತೆ. ಎಸ್, ಅದ್ರ ಗೇರ್ನಲ್ಲೇ ಬರುತ್ತೆ. ಟ್ರಾಲಿ ಬೇಕಾ, ಟ್ರಿನಿಟಿ ಬೇಕಾ, ಮುಂಚೆನೇ ಹೇಳಿದೆ ಆರಿ ಟ್ರಿನಿಟಿ, ಅದು ಬೇಕಾ, ಸ್ಟೆಬಿಲೈಸರ್ಸ್ ಬೇಕಾ, ರಿಗ್ಗಳು ಬೇಕಾ, ಬಾಡಿ ರಿಗ್ ಬರುತ್ತೆ, ಶೋಲ್ಡರ್ ರಿಗ್ ಬರುತ್ತೆ ಕ್ಯಾಮ್ರಾನ, ಹ್ಯಾಂಡ್ ಹೆಲ್ಡ್. ಸೊ ಅವೆಲ್ಲ ಗೇರ್ಗಳ ಬಗ್ಗೆ ಕೂಡ ನಾವು, ಗಿಯರ್ಸ್ ಬಗ್ಗೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಎಸ್, ರೆಂಟಲ್, ಇನ್ಶೂರೆನ್ಸ್, ಪರ್ಮಿಟ್ಸ್, ಇದು ಲೊಕೇಶನ್ ರಕ್ಕಿನಲ್ಲಿ ನಾನು ಹೇಳಿದ್ದೀನಿ. ಆ ಲೊಕೇಶನ್ಗಳಿಗೆ ರೆಂಟಲ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿರಬೇಕಾಗುತ್ತೆ. ಇನ್ಶೂರೆನ್ಸ್, ಫೈಟಿಂಗ್ ಸೀಕ್ವೆನ್ಸ್ಗಳು ಬಂದಾಗ ಆ ಟೈಮಲ್ಲಿ ಇದರಲ್ಲಿ ಇನ್ಶೂರೆನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಆ್ಯಂಡ್ ಸಿನಿಮಾಟೋಗ್ರಾಫರ್ಗೆ ಆ ಟೈಮಲ್ಲೆಲ್ಲ ಮಾಡಿರ್ತೀವಿ. ಇದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ತುಂಬ ಲೆಂತಿ ಆಗೋಗಿದೆ ವೀಡಿಯೋ, ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವಾಗಲಾದ್ರೂ ತಿಳಿಸ್ಕೊಡ್ತೀನಿ. ಯಾ, ಸೊ 28 ಕಳೆದುಬಿಟ್ಟಿದೆ, 30 ಮಾಡಿಬಿಡೋಣ ಅಲ್ವಾ. ಎಸ್, ಇದ್ರ ಬಗ್ಗೆನೇ ಮಾತಾಡೋಣ ಒಂದಿಷ್ಟು. ಸೊ ಇದಿಷ್ಟು ಪ್ರೀ ಪ್ರೊಡಕ್ಷನಲ್ಲಿ ಬರುವಂಥ ಒಂದಿಷ್ಟು ಮೇಜರ್ ಆದಂತಹ ವಿಚಾರಗಳು. ಓಕೆನಾ, ನೀವು ಈ ಯಾವಾಗ ಈ ಒಂದು ಫ್ರೀ ವರ್ಕ್ಶಾಪ್ ಅಂತ ಮಾಡಬೇಕಾದ್ರೆ ರೆಸ್ಪಾನ್ಸ್ ಬಗ್ಗೆ ನನಗೆ ಭಾಳ ಖುಷಿ ಇದೆ. ಓಕೆನಾ, ನಾನು ಹೇಳ್ತಿದ್ದೆ ನೋಡಿರೋದೇ ಕೆಲವು ಬೆರಳೆಣಿಕೆ ಎಷ್ಟು ಜನ, ಬಟ್ ಅದರಲ್ಲೂ 50% ಜನ ನನ್ನ ಸಜೆಷನ್ಸ್ ನೀಡಿದ್ರು, ಅದರಲ್ಲೂ 50% ಜನ ಒಳ್ಳೊಳ್ಳೆ ವಿಚಾರಗಳನ್ನ ಶೇರ್ ಮಾಡಿಕೊಂಡ್ರು, ಅದ್ರ ಬಗ್ಗೆ ತುಂಬ ಸಂತೋಷ ಇದೆ ನನಗೆ. ಮುಂದಿನ ವೀಡಿಯೋ ನಾನು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀನಿ, ಅಂದರೆ ಶೂಟಿಂಗ್ನಲ್ಲಿ ಏನೇನು ನಡೀತೀನಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ, ಅದಾದ ನಂತರ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀನಿ, ಅದಾದ ನಂತರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ, ಆ್ಯಂಡ್ ಅದಾದ ನಂತರ ಅದರ ಪ್ರಮೋಷನ್ಸ್ ಬಗ್ಗೆ ಮಾತಾಡೋಣ, ಅದಾದ ನಂತರ ಓಕೆ ಸೊ ಅಲ್ಲಿಗೆ ಸ್ಟಾಪ್ ಮಾಡೋಣ, ಅದಾದ ನಂತರ ಇಂಡಿವಿಜುವಲ್ ಆಗಿ ವಿಚಾರಗಳನ್ನ ಮಾತಾಡ್ತಾ ಬರೋಣ. ಈಗ ಕ್ಲ್ಯಾಪ್ ಬೋರ್ಡ್ ಎಂತಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ, ಔಟ್ಡೋರ್ ಶೂಟಿಂಗ್ನಲ್ಲಿ ನಮ್ಗೆ ಏನೇನು ಅವೈಲಬಿಲಿಟಿ ಇದೆ ಅದ್ರ ಬಗ್ಗೆ ನಾವು ಒಂದು ಮಾಡೋಣ, ಮೊಬೈಲ್ನಲ್ಲಿ ಆ್ಯಕ್ಚುಲಿ
ನಮ್ಮ ರೆಸ್ಪಾಂಡ್ ಮಾಡಿದ ವ್ಯಕ್ತಿ ಒಬ್ಬರು ನನಗೆ ಆ್ಯಕ್ಚುಲಿ ಮೆಸೇಜ್ ಮಾಡಿದರು, ಶಾರ್ಟ್ ಫಿಲ್ಮ್ನ ಮೊಬೈಲ್ನಲ್ಲಿ ಯಾವ್ರೀತಿ ಐಫೋನ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಓಕೆನಾ, ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಆಗದಿರ್ಬೋದು, ಮುಂದಿನ ದಿನಗಳಲ್ಲಿ ಮಾಡೋಣ. ಅದ್ರ ಬಗ್ಗೆ ಆಗಿರ್ಬೋದು, ಆಡಿಯೋ ಬಗ್ಗೆ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ, ಮುಂದಿನ ವಿಡಿಯೋಗಳು ಬರಬೇಕು ಅಂದರೆ ನೋಟಿಫಿಕೇಷನ್ನ ಒತ್ತಿಟ್ಕೊಂಡಿರಿ. ಓಕೆ, ಸೊ ನೆಕ್ಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.